ಕೊಪ್ಪಳದ ಗಂಗಾವತಿಯ ಕಲ್ಮಠ ಸ್ವಾಮಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಭಾಗದ ಪ್ರಭಾವಿ ಮಠವಾಗಿರುವಂತಹ ಕಲ್ಮಠದ 9ನೇ ಪೀಠಾಧಿಪತಿಯಾಗಿರೋ ಈ ಸ್ವಾಮಿ ವಿರುದ್ಧ ಸಾಕಷ್ಟು ಆರೋಪಗಳು ಹಲವಾರು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಆರೋಪ ಏನು ಅಂತಂದ್ರೆ, ಪ್ರೇಯಸಿಗೆ ಬಂಗಾರದ ಆಭರಣ ನೀಡ್ತಾ ಇರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಈ ಮುಖಾಂತರ ಕೊಪ್ಪಳದ ಕಲ್ಮಠದ ಈ ಸ್ವಾಮಿ ಪದೇ ಪದೇ ಸುದ್ದಿ ಆಗ್ತಾ ಇದ್ದಾನೆ. ಸ್ವಾಮೀಜಿಯ ವಿರುದ್ಧ ಸಾರ್ವಜನಿಕರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಈ ಮುಖಾಂತರ ಈ ಕೊಟ್ಟೂರು ಸ್ವಾಮಿ ಏನು ಪ್ರೇಯಸಿಗೆ ಬಂಗಾರದ ಆಭರಣ ನೀಡ್ತಾ ಇರುವಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಂದರೆ ಮಠಮಾನ್ಯಗಳು ಇರುವಂಥದ್ದು ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ. ಈ ಸ್ವಾಮಿಗಳಿಗೆ ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ, ಭಕ್ತರು ಬರ್ತಿರ್ತಾರೆ, ಹರ ಹರ ಮಹಾದೇವ್ ಅಂತಿರ್ತಾರೆ, ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವ್ರ ಕೈಯಲ್ಲೋ ಅಥವಾ ಕಾಣಿಕೆ ಪೆಟ್ಟಿಗೆಯಲ್ಲೋ 1000ನೋ 2000ನೋ 500 100 ಕೊಟ್ಟು ಹೋಗ್ತಿರ್ತಾರೆ. ಆದರೆ ಈ ಪುಣ್ಯಾತ್ಮರು ತಮ್ಮ ಪ್ರೇಯಸಿಗಳಿಗೆ ಬಂದಂತಹ ದುಡ್ಡಿನಲ್ಲಿ ಆಭರಣ ನೀಡೋದೋ ಮತ್ತೊಂದು ನೀಡೋದೋ ಈ ಥರ ಮಾಡ್ತಾ ಇರ್ತಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. ಸಜ್ಜನ ಸ್ವಾಮಿಗಳು ಉಳ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ, ಮಠಗಳಲ್ಲಿ, ಅಂಥವ್ರಿಗೆ ಒಂಥರ ಇದು ತಲೆ ತಗ್ಗಿಸುವಂತಹ ಕೆಲಸ. ಇಂಥ ಸ್ವಾಮಿಗಳು ಈ ಥರದ ಕೆಲಸಗಳು ಮಾಡೋದ್ರಿಂದ ಉಳಿದ ಸ್ವಾಮಿಗಳಿಗೂ ಬರುತ್ತೆ. ಇದು ನೋಡಿ ಎಷ್ಟು ರಾಜಾರೋಷವಾಗಿ ಈ ಸ್ವಾಮಿ ಏನು ಅವ್ರ ಅಪ್ಪನ ಮನೆಯಿಂದ ತಂದಿದ್ದಾನ, ಅಂಥ ಒಂದು ಮಠವನ್ನು ದುರ್ಬಳಕೆ ಮಾಡಿಕೊಂಡು ಪ್ರೇಯಸಿಗೆ ಆಭರಣವನ್ನು ನೀಡ್ತಾ ಇರುವಂಥ ದೃಶ್ಯ. ಮಠಮಾನಿಗಳಿಗೆ ಪೂರ್ವಜರು ಬೆವರು ಹರಿಸಿ ಭಕ್ತಿಯಿಂದ ಕಾಣಿಕೆಗಳನ್ನು ನೀಡಿರ್ತಾರೆ. ಅದರಲ್ಲಿ ಜಮೀನಾಗಿರ್ಬೋದು, ಆಸ್ತಿ ಪಾಸ್ತಿ ಆಗಿರ್ಬೋದು. ಒಬ್ಬ ಒಳ್ಳೆ ಪೀಠಾಧಿಪತಿ ಬರಲಿ, ಮಠ ನೋಡ್ಕೊಂಡು ಹೋಗಲಿ, ನಮ್ಮಂಥ ಸಮುದಾಯವನ್ನು ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ಮಠ ಮಾನ್ಯಗಳು ಅಂಥವ್ರಿಗೆ ಆಶ್ರಯಗಳನ್ನು ನೀಡ್ತಾ ಇರುತ್ತೆ. ಆದರೆ ಇಂಥ ಸ್ವಾಮಿಗಳು ಅಂತ ಹೇಳೋಕ್ಕೂ ಕೂಡ ನಮಗೆ ಅಸಹ್ಯ ಅನ್ನಿಸ್ತಾ ಇದೆ. ಇಂಥವರು ಆ ಮಠದ ಪೀಠಾಧಿಪತಿಗಳಾಗಿ ಮಠದ ಮರ್ಯಾದೆಯನ್ನು ಮಧ್ಯಾಹ್ನಕ್ಕೆ ಹಾಳು ಮಾಡಿ ಪ್ರೇಯಸಿಯರಿಗೆ ಆಭರಣ ಕೊಡೋದು ಬೇರೆ, ಇವರು ಅದು ಎಷ್ಟೊಂದು ಯಾರ ಭಯ ಇಲ್ಲದೆ ರಾಜಾರೋಷವಾಗಿ ಮಠಗಳಲ್ಲಿ ಆಭರಣಗಳನ್ನು ಇಸ್ಕೊಳ್ಳೋದು. ಮತ್ತು ಅದು ಈ ದಾನ ಕೊಟ್ಟು ಎತ್ತಿನ ಹಲ್ಲು ಎಣಿಸುವುದು ಅಂತ ಹೇಳ್ತಾರೆ. ಆ ಪುಣ್ಯಾತಿಗೆತ್ತಿ ಬಹುಶಃ ಎಷ್ಟು ತೊಲ ಇದೆ, ಇದು ಎಷ್ಟು ಗ್ರಾಮ್ ಇದೆ ಅಂತ ಕೇಳ್ತಾ ಇರಬೇಕು ಏನು. ಇಂಥ ಒಂದು ಘಟನೆಗಳು ಈ ಒಂದು ಕಲ್ಮಠದಲ್ಲಿ ನಡೆದಿದೆ. ಮತ್ತು ಈ ಮುಖಾಂತರ ಈ ಕಲ್ಮಠದ ಸ್ವಾಮಿ ವಿಡಿಯೋ ವೈರಲ್ ಆಗಿದೆ. ಮತ್ತೆ ಯಾಕೆ ಬಿಡಿಸ್ತೀರಿ? ಮತ್ತೆ ಯಾಕೆ ಬಿಡಿಸ್ತೀರಿ?